ನಮ್ಮ ನಮ್ಮ ಪಕ್ಷದ 30 31 ಶಾಸಕರು ನಮ್ಮ ಜೊತೆಯಲ್ಲೇ ಇದ್ದಾರೆ ಒಂದು ಮತ ಶ್ರೀನಿವಾಸ ಗೌಡರು ಈಗಾಗಲೇ ಸಾರ್ವಜನಿಕವಾಗಿ ಪ್ರಕಟ ಮಾಡಿದ್ದಾರೆ ಕಾಂಗ್ರೆಸ್ ಗೆ ಮತ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಕಟ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು ಅವರ ಮನವೊಲಿಸಿ ಅವರ ಆತ್ಮಸಾಕ್ಷಿಯ ಮತವನ್ನು ಪಡೆಯತಕ್ಕಂತದರಲ್ಲಿ ನಮ್ಮ ಗ್ರೇಟ್ ರಮೇಶ್ ಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಯಶಸ್ವಿ ಆಗಿದ್ದಾರೆ ಅದರಿಂದ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸತಕ್ಕಂತದಕ್ಕೆ ರಮೇಶ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕೊಡುಗೆ ಏನಿದೆ ಅದಕ್ಕೆ ಅವರನ್ನು ಅಭಿನಂದಿಸೋಣ ಇನಾಡಿನ ಜನತೆ ಬಿಜೆಪಿ ಗೆ ಸ್ಟ್ರೆಂಥನ್ ಮಾಡತಕ್ಕಂತ ತೀರ್ಮಾನ ಏನು ಮಾಡಿದ್ರು ಕಾಂಗ್ರೆಸ್ ನಾಯಕರು ಅದಕ್ಕೆ ಅವರನ್ನು ಅಭಿನಂದಿಸುತ್ತೇನೆ ಅಷ್ಟೇ ಇಲ್ಲಿ ಆದರೂ ಸಹ ನಾವು ಓಪ್ಸ್ ಬಿಟ್ಟಿಲ್ಲ ಆತ್ಮಸಾಕ್ಷಿ ಇದೆಯಲ್ಲ ಮತ ಆತ್ಮಸಾಕ್ಷಿಯ ಮತ ಬಹುಶಃ ನಮ್ಮ ಪಕ್ಷದ ಅಭ್ಯರ್ಥಿಗೂ ಕಾಣದ ರೀತಿಯಲ್ಲಿ ಬರ್ತಕ್ಕಂತ ಒಂದು ವಾತಾವರಣ ಇದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಈಗಲೂ ಸಹ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಕಂತ ನಂಬಿಕೆ ಇದೆ ಇಲ್ಲ ನಾನು ಆ ರೀತಿ ಯಾರಿಗೂ ಇಂಡಿವಿಜುವಲಿ ಮಾತಾಡಿಲ್ಲ ಈಗ ನಾಗೇಶ್ ಅವರದು ಬಿಜೆಪಿಗೆ ಮತ ಹಾಕ್ತಾರೆ ಸೀಕ್ರೆಟ್ ಬ್ಯಾಲೆಟ್ ಆದರು ಅದೇನು ನಮಗೇನು ಉಪಯೋಗಕ್ಕೆ ಬರಲ್ಲ ಅದರಿಂದ ನಮಗೆ ಉಪಯೋಗ ಬರ್ತಕ್ಕಂಥದ್ದು ಏನಿದೆ ಆ ವಿಷಯದಲ್ಲಿ ರಿಕ್ವೆಸ್ಟ್ ಮಾಡಿದ್ದೇನೆ ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಒಳಗಡೆ ಪಾಪ ಎಲ್ಲ ಹತ್ತಕ್ಕಾದಂಗೆ ಕಾಯಿಲೆಕ್ಕೆಲ್ಲ ಕೂತುಬಿಟ್ಟಿದ್ದಾರಲ್ಲ ಜೆ ಡಿ ಎಸ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಓಟು ಬರದೇ ಬರಬಾರ್ದು ಅಂತಕ್ಕಂಥದ್ದು ನೆನ್ನೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವ್ರ ಹೈಕಮಾಂಡು ಹೇಳಿದೆಯಂತೆ ಒಂದು ಕಡೆ ಈ ದೇಶದಲ್ಲಿ ಜಾತ್ಯಾತೀತ ಶಕ್ತಿಯನ್ನು ಬಲಗೊಳಿಸ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇವರೇ ಕೋಮ ಶಕ್ತಿಗಳಿಗೆ ಹಾಲಿ ಇರತಕ್ಕಂಥ ಕೆಲಸವನ್ನು ಇವರೇ ಮಾಡ್ಕೊಂಡು ಹೊರಟಿದ್ದಾರೆ ಈ ಚುನಾವಣೆ ಅದಕ್ಕೆ ಹೇಳಿದ್ದು 10ನೇ ತಾರೀಕು ನಂತರ ನಿಜವಾದ ಬಿಜೆಪಿಯ ಬಿ ಟೀಮು ಕರ್ನಾಟಕದಲ್ಲಿ ಯಾರು ಅನ್ನೋದು ಬಹುಶಃ ಗೊತ್ತಾಗುತ್ತೆ ಅನ್ನೋದು ಅವತ್ತೇ ಹೇಳಿದ್ದೇನೆ ಇವತ್ತು ಸಾಯಂಕಾಲದೊಳಗೆ ತೀರ್ಮಾನ ಆಗುತ್ತೆ ಬನ್ನಿ ನಾಡಿನ ಜನತೆ ತೀರ್ಮಾನ ಮಾಡ್ತಾರೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಹೋಗಿರ್ಬೋದು ಸಿ ಟಿ ರವಿ ಹೋಗಿದ್ದೆ ನೀವು ಅರ್ಥ ಮಾಡ್ಕೊಳ್ಳಿ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಗೆ ಹೋಗಿದ್ದು ಅವರ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೊಟ್ಟಂಥ ಸಹಕಾರ ಇದೆಯಲ್ಲ ಅದಕ್ಕೆ ಅಭಿನಂದಿಸ್ತಕ್ಕೆ ಅಡ್ವಾನ್ಸ್ ಆಗಿ ಸಿ ಟಿ ಅವರು ಸಿ ಟಿ ರವಿ ಅವರು ಹೋಗಿ ಅವ್ರಿಗೆ ಅಭಿನಂದಿಸಿ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಯಾರಾದರೂ ಅದನ್ನು ನಂಬ್ತಾರ ಮಿಸ್ ಆಗಿ ಹೋಗಲಿಕ್ಕೆ ಅವ್ರು ಸ್ವಲ್ಪ ಡೆಲ್ಲಿಲಿ ಜಾಸ್ತಿ ಓಡಾಡೋದ್ರಿಂದ ಇಲ್ಲಿ ವಿಧಾನಸೌಧದಲ್ಲಿ ಓಡಾಟ ಕಡಿಮೆ ಆಗಿರೋದ್ರಿಂದ ನ್ಯಾಷನಲ್ ಸೆಕ್ರೆಟರಿ ಆಗಿ ಬಹುಶಃ ಎಲ್ಲ ಮರೆತುಬಿಟ್ಟು ಹೋಗಿರಬೇಕು ಅವರೆಲ್ಲ ಲೆಕ್ಕಾಚಾರ ಯಾರಿಗಾದರೂ ಹೂ ಮುಡಿಸತಕ್ಕಂಥವ್ರಿಗೆ ಹೇಳ್ಬೋದಷ್ಟೇ ಅಲ್ಲಿ ಯಾತಕ್ಕೆ ಹೋಗಿದ್ದಾರೆ ಅನ್ನೋದು ಎಲ್ಲರಿಗೂ ಜಗಜ್ಜಾಹಿರಾಗೋಯ್ತೀಗ ನಾಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಹೊಸ ಚಾಪ್ಟರ್ ಪ್ರಾರಂಭ ಆಗುತ್ತೆ ಕಾದು ನೋಡೋಣ.